ಹೈ ಫ್ರೆಂಡ್ಸ್, ನಾನೇ ಬೋಟ್. ಕೇರಳದಲ್ಲಿ ನಿಪ್ಪಾ ವೈರಸ್ ಪ್ರಕರಣಗಳು ಮತ್ತೆ ಕಾಣಿಸ್ತಿದೆ. ಕೋಳಿಕೋಡ್ ಅನ್ನೋ ಜಿಲ್ಲೆಯಲ್ಲಿ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ, ಹಾಗೂ 9 ವರ್ಷದ ಮತ್ತು 24 ವರ್ಷದ ವಯಸ್ಸಿನವರು ಸೀರಿಯಸ್ ಆಗಿದ್ದಾರೆ. ಆಗಸ್ಟ್ 30 ಸಾವನ್ನಪ್ಪಿದ ಮೊದಲ ವ್ಯಕ್ತಿಯ ಕುಟುಂಬಸ್ಥರೇ ಇವರಿಬ್ರು ಅಂತ ಹೇಳ್ತಿದ್ದಾರೆ. ಕೇರಳ ಹೆಲ್ತ್ ಮಿನಿಸ್ಟ್ರು ಈಗಾಗಲೇ ಕೋಳಿಕೋಡ್ ಜಿಲ್ಲೆಯಲ್ಲಿ ಪರಿಸ್ಥಿತಿಯ ನೆರವಿಗಾಗಿ ಉನ್ನತ ಮಟ್ಟದ ಸಭೆಗೆ ಮನವಿ ಮಾಡಿಕೊಂಡಿದ್ದಾರೆ, ಹಾಗೂ ಕೇಂದ್ರ ಆರೋಗ್ಯ ಸಚಿವರಾದ ಮನ್ಸುಖ್ ಎಲ್ ಮಾಂಡವಿಯ ಅವರು ಸೆಂಟ್ರಲ್ ಟೀಮ್ ಆಫ್ ಎಕ್ಸ್ಪರ್ಟ್ಸ್ನ ಕೇರಳಕ್ಕೆ ಕಳಿಸಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಏನಿದು ನಿಪ್ಪಾ ವೈರಸ್ ಇನ್ಫೆಕ್ಷನ್ನು? ನಿಪ್ಪಾ ವೈರಸ್ನ ಒಂದು ಝುನೋಟಿಕ್ ವೈರಸ್ ಅಂತ ಕರೀತಾರೆ. ಪ್ರಾಥಮಿಕವಾಗಿ ಸೋಂಕಿತ ಪ್ರಾಣಿಗಳು ಅಥವಾ ಕಲುಷಿತ ಆಹಾರದ ಮೂಲಕನೇ ಮನುಷ್ಯರಿಗೆ ಹರಡುತ್ತೆ. ಅಷ್ಟೇ ಅಲ್ದಿರ, ಆಲ್ರೆಡಿ ಸೋಂಕಿತ ವ್ಯಕ್ತಿಯ ಕ್ಲೋಸ್ ಕಾಂಟ್ಯಾಕ್ಟಿಂದ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಬಲ್ಲ ವೈರಸ್ ಇದು. ಇದರ ಸಿಂಪ್ಟಮ್ಸ್ ಬಂದು ಜ್ವರ, ತಲೆನೋವು, ಕೆಮ್ಮು, ಗಂಟಲು ನೋವು, ಉಸಿರಾಟದ ತೊಂದರೆ ಮತ್ತು ವಾಂತಿ. ಇನ್ನು ಸಿವಿಯರ್ ಕೇಸಸ್ನಲ್ಲಿ ದಿಗ್ಭ್ರಮೆ ಆಗುತ್ತೆ, ಅರೆನಿದ್ರಾವಸ್ಥೆ, ಸೀಸರ್ಸು, ಎನ್ಸೆಫಿಲೈಟ್ಸ್, ಕೋಮಾ ಮತ್ತು ಕೊನೆಗೆ ಸಾವಿಗೆ ಕಾರಣವಾಗುತ್ತೆ. ಈ ನಿಪ್ಪಾ ವೈರಸ್ ಹೇಗೆ ಹರಡುತ್ತದೆ? ಯೂಶ್ವಲಾಗಿ ಈ ವೈರಸ್ಸು ಪ್ರಾಣಿಗಳಿಂದನೇ ಹರಡುತ್ತೆ. ಇಂತಹ ಸೋಂಕಿತ ಬಾವಲಿಗಳಿಂದ ಬೇರೆ ಪ್ರಾಣಿಗಳಿಗೂ ಹರಡುತ್ತವೆ. ಉದಾಹರಣೆಗೆ ಹಂದಿ, ನಾಯಿ, ಬೆಕ್ಕು, ಮೇಕೆ, ಕುರಿ, ಕುದುರೆ. ಜನರು ಯಾವಾಗ ಈ ಪ್ರಾಣಿಗಳನ್ನ ಮುಟ್ತಾರೋ ಅಥವಾ ಈ ಪ್ರಾಣಿಗಳನ್ನ ತಿಂದಾಗ, ಇಲ್ಲ ಈ ಪ್ರಾಣಿಗಳ ಜೊಲ್ಲು ಅಥವಾ ಮೂತ್ರದಿಂದ ಕಲುಷಿತ ಆಹಾರವನ್ನು ತಿನ್ನುವುದರಿಂದ ಮನುಷ್ಯರಿಗೆ ಪರಿಣಾಮ ಬೀಳುತ್ತಿದೆ. 1998 ಈ ವೈರಸ್ಸು ಮೊದಲಿಗೆ ಪತ್ತೆಯಾಯಿತು. ಇದು ಪತ್ತೆ ಆದಾಗಲಿಂದ ಸೌತ್ ಈಸ್ಟ್ ಏಷ್ಯಾ ದೇಶಗಳಲ್ಲಿ ಏಕಾಏಕಿ ಹೆಚ್ಚು ಕಾಣಿಸಿಕೊಳ್ಳುತ್ತಿದೆ. ಬಾಂಗ್ಲಾದೇಶ್ ಒಂದರಲ್ಲೇ 2001 ಸುಮಾರು 10 ಈ ವೈರಸ್ ಸ್ಫೋಟ ಆಗಿರೋದನ್ನ ಕಂಡುಬಂದಿದೆ. ಇನ್ನು ನಮ್ಮ ಭಾರತದ ವೆಸ್ಟ್ ಬೆಂಗಾಲ್ನಲ್ಲಿ 2001 ಮತ್ತು 2007 ಕಾಣಿಸ್ಕೊಂಡಿತ್ತು. ಹಾಗೂ ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ 2018, 19 ಮತ್ತು 21 ಕೇಸಸ್ಸು ರಿಪೋರ್ಟ್ ಆಗಿದ್ದಾವೆ. ಈ ನಿಪ್ಪಾ ವೈರಸ್ಸು ಎಷ್ಟು ವೇಗವಾಗಿ ಹರಡುತ್ತದೆ? ಇನ್ನು ಈ ವೈರಸ್ನ ಕೋವಿಡ್ಗೆ ಕಂಪೇರ್ ಮಾಡಿದ್ರೆ ತುಂಬ ಸ್ಲೋ ಆಗಿ ಸ್ಪ್ರೆಡ್ ಆಗುತ್ತೆ. ಪ್ರಾಬ್ಲಮ್ ಏನಂದರೆ, ಈ ವೈರಸ್ನ ತಾಗಿಸ್ಕೊಂಡವರು ಬದುಕೋ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಮೊದಲ ಬಾರಿ ವೆಸ್ಟ್ ಬೆಂಗಾಲ್ನ ಸಿಲಿಗುರಿಯಲ್ಲಿ ಬಂದಾಗ ಇದು ಅಂಟಿದಂತಹ ಆಲ್ಮೋಸ್ಟ್ 68% ಜನರು ಸಾವನ್ನಪ್ಪಿದರು. ಹಾಗೂ 2007 ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲ 5 ಸೋಂಕಿತ ಜನರು ಸಾವನ್ನಪ್ಪಿದರು. 2018 ಕೇರಳದಲ್ಲಿ ಸೋಂಕಿತ 18 ಜನರಲ್ಲಿ 17 ಕನ್ಫರ್ಮ್ ಡೆತ್ ಆದರು. ಈ ಹಿಂದೆ ಈ ವೈರಸ್ ಸ್ಪ್ರೆಡ್ ಆಗೋದನ್ನ ಸ್ವಲ್ಪ ಬೇಗನೆ ನಿಯಂತ್ರಿಸಲು ಸಾಧ್ಯವಾಯಿತು. ಯಾಕಂದರೆ ಈ ವೈರಸ್ಸು ಒಬ್ಬರಿಂದ ಇನ್ನೊಬ್ರಿಗೆ ಸುಲಭವಾಗಿ ಹರಡುವುದಿಲ್ಲ. ಅಂದರೆ ಈ ವೈರಸ್ ಅಂಟಿದ ತಕ್ಷಣ ಇನ್ನೊಬ್ರಿಗೆ ಅಂಟುತ್ತೆ, ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನೋದು ಆಗೋದಿಲ್ಲ. ಇದು ಎಷ್ಟು ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡಿರೋ ನಂಬರು RO ಅಂತ. ಇದರ ಪ್ರಕಾರ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೀ 0.48 ಅಂತ ನಂಬರ್ ಬಂದಿದೆ. ಇದರ ಅರ್ಥ ಏನು ಗೊತ್ತಾ? ಈ ವೈರಸ್ಸು ತುಂಬ ವೇಗವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ ಅಂತ. ಹಾಗೂ ಸೋಂಕಿತರು ಬೇಗ ಸಾವನ್ನಪ್ಪೋದ್ರಿಂದ ಅಷ್ಟು ವೇಗವಾಗಿ ಹರಡುತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಏನೇ ಇದ್ದರೂ ನಮ್ಮ ಹುಷಾರಲ್ಲಿ ನಾವು ಇರೋದು ಉತ್ತಮ. ಈ ವಿಡಿಯೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.